ಇ7 ನ್ಯೂಸ್ಗೆ ಸ್ವಾಗತ. ಶ್ರೀನಿವಾಸಪುರ ಸುದ್ದಿ. ತಾಡಿಗೋಳ್ ಗ್ರಾಮದ ಬಳಿ ಬಸ್ನಲ್ಲಿ ಯುವಕರಿಗೆ ಹಿಗ್ಗಾಮುಗ್ಗ ಥಳಿತ ಪ್ರಕರಣ. ಏಟು ತಿಂದ ಯುವಕನ ಕಡೆಯವರಿಂದ ದೊಣ್ಣೆಗಳಿಂದ ಪ್ರತಿದಾಳಿ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಳ್ ಗ್ರಾಮದ ಬಳಿ ಇಂದು ಬೆಳಗ್ಗೆ ಘಟನೆ. ನಿನ್ನೆ ಬಾಬು ಎನ್ನುವ ಯುವಕನನ್ನು ಬಸ್ನಲ್ಲೇ ಥಳಿಸಿದ್ದ ತಾಡಿಗೋಳ್ ಗ್ರಾಮದ ಯುವಕರು. ಗ್ರಾಮದ ಯುವತಿಯನ್ನು ಚುಡಾಯಿಸಿದ್ದಕ್ಕೆ 5-6 ಯುವಕರ ಗುಂಪಿನಿಂದ ಬಾಬು ಮೇಲೆ ಹಲ್ಲೆ. ಅಭಿ, ನಾಗೇಂದ್ರ, ಗಂಗಾಧರ್, ನರೇಶ್ ಎನ್ನುವರಿಂದ ನಿನ್ನೆ ಹಲ್ಲೆ ನಡೆದಿತ್ತು. ಇಂದು ಬಾಬು ಕಡೆಯವರಿಂದ ಹಲ್ಲೆ ಮಾಡಿದವರ ಮೇಲೆ ದೊಣ್ಣೆಗಳಿಂದ ಪ್ರತಿದಾಳಿ. ತಾಡಿಗೋಳ್ ಬಳಿ ಯುವತಿ ಬಸ್ನಲ್ಲಿ ತೆರಳುತ್ತಿದ್ದಾಗ ಕೆಳಗಿಳಿಸಿ ಸ್ಥಳಕ್ಕೆ ಹಲ್ಲೆ ಮಾಡಿದವರನ್ನು ಬರ ಹೇಳುವಂತೆ ಪಟ್ಟು ಹಿಡಿದಿದ್ದ ಬಾಬು ಕಡೆಯವರು. ಯುವತಿ ಕಡೆಯವರು ಬರ್ತಿದ್ದಂತೆ ದೊಣ್ಣೆಗಳಿಂದ ಹಲ್ಲೆ. ಗೌನಿಪಲ್ಲಿ ಮತ್ತು ಕೊಂಡಾಮುರಿ ಗ್ರಾಮದಿಂದ ಪ್ರತಿದಾಳಿ ನಡೆಸಲು ಆಗಮಿಸಿದ್ದ 40 ಹೆಚ್ಚು ಜನರು. ಯುವತಿ ತಂದೆ ಮಂಜುನಾಥ್ ಮತ್ತು ಯುವತಿಯ ಅಣ್ಣ ಅಭಿಷೇಕ್, ನವೀನ್, ವೆಂಕಟೇಶ್, ಯುವತಿಯ ಚಿಕ್ಕಪ್ಪ ಶ್ರೀನಾಥ್ ಸೇರಿದಂತೆ ಹಲವರಿಗೆ ಗಾಯಗಳು. ಸ್ಥಳಕ್ಕೆ ಗೌನಿಪಲ್ಲಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರಫೀವುಲ್ಲಾ, ಇ7 ನ್ಯೂಸ್, ಶ್ರೀನಿವಾಸ್ಪುರ. ನನ್ನ ಗಲಾಟೆ ಬಸ್ಸಲ್ಲಿ ಗಲಾಟೆ ಆಯ್ತಂತೆ. 6 ಅವ್ರು ಹಿಂದೆ ಬಿದ್ದಿದ್ರಂತೆ. ಯಾರೋ 3 ಹುಡುಗರು ಬಿದ್ದು ಅವ್ರನ್ನ ಹಿಂಸ್ತಾ ಇದ್ರಂತೆ. ಅದೆಲ್ಲ ಅವ್ರು ಮಂಕ್ಳಲ್ಲಿ ಮಾಡ್ಕೊಂಡು ಇವತ್ತು ನಮ್ಮ ಮಕ್ಕಳನ್ನ ಬಸ್ಸಲ್ಲಿ ಇಟ್ಕೊಂಡು ಹೊಡೆದು ಜುಚ್ಚೆಲ್ಲ ಇಟ್ಕೊಂಡು ಎಳ್ದು ಹೊಡೆದು ಮಾಡವ್ರೆ. ಎಷ್ಟೊತ್ತಲ್ಲ ನಡೆದಿರೋದು? 8 ಯಾರು ಹೊಡೆದಿರೋದು? ಯಾರು ಅವ್ರ ಹೆಸರು ಗೊತ್ತಿಲ್ಲ. ಬಂಡಾಮರಿ, ಗೌನಪಲ್ಲಿ, ಒಂದು ಹುಡುಗಿ, ಒಂದು ಹುಡುಗಿ ಕೂಡ ಆಯ್ತಾಯ್ತು ಅವ್ರ ಜೊತೆಯಲ್ಲಿ. ಹುಡುಗಿ ಹೆಸರು ಪೂಜಾ, ಸಾಯಿ ಪೂಜಾ ಅಂತ. ಈಗ ಅವಳಿಗೆ ಹೊಡೆಸಿರೋದು ಅಂತ ಹೇಳ್ತಿದ್ರ ನೀವು? ಏನಿಂದ ಹೊಡೆಸಿರೋದು? ಏನಿಂದ ಅಂದ್ರೆ ಅವ್ರು ಹೇಳದ್ಕೆಲ್ಲ ಇವ್ರು ಒಪ್ಲಿಲ್ವಂತೆ. ಏನಂದ್ರೆ ಹೇಳ್ತಾರಂತ? ಏನೇನೋ ಕೆಟ್ಟ ಕೆಟ್ಟದಾಗೆ ಬೈದು ಏನೇನೋ ಮಾತಾಡಿದ್ರಂತೆ. ಬಸ್ಗಳಲ್ಲಿ ನಮ್ಮ ಅಮ್ಮ ನಮ್ಮ ಅಪ್ಪನಿಗೆ ಹೇಳ್ತೀನಿ ಅಂದ್ರೆ, ನಿಮ್ಮ ಅಮ್ಮ ನಮ್ಮ ನಿಮ್ಮ ಅಪ್ಪ ಬಂದ್ರೆ ನನ್ನ ಶಾರ್ಟ್ ಆಗಿ ಇಟ್ಕೊಂತಾರ ಅಂದ್ರಂತೆ. ಇದೆಲ್ಲ ಮಾತಾಡೋದು ಅದಕ್ಕೆ ಅವ್ರಿಗೆ ಬಗ್ದಿದ್ದಕ್ಕೆ ಈ ಹುಡುಗಿರ್ನ 3 ಬಸ್ಸಲ್ಲಿ ಇಟ್ಕೊಂಡು ಹೊಡೆದು ಕೆಳಗಡೆ ಎಲ್ಲ ಬೀಳಿಸಿ ಜುಟ್ಟುಗಳೆಲ್ಲ ಎಲ್ಲಂದ್ರೆ ಕೈ ಹಾಕಿ ಎಲ್ಲಿಗಂದ್ರೆ ಸಿಕ್ಕಿದ್ದಕ್ಕೆಲ್ಲ ಅವ್ರು ಕೈ ಹಾಕಿ